ನಮಸ್ಕಾರ ವೀಕ್ಷಕರೇ, ಅಪ್ಪಾಜ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಸೊ ಅತಿ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಎಲ್ಲವನ್ನೂ ಕೊಳ್ಳುವ ಪ್ರಯತ್ನ ಮಾಡಿಲ್ಲ. ಹೊರತಾಗಿ ಯಾವುದು ಇಂಪಾರ್ಟೆಂಟ್, ಯಾವುದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಬರುತ್ತೆ ಅನ್ನುವಂಥದ್ದು ಇದೇನೋ ಅದನ್ನು ಮಾತ್ರ ನೋಟ್ ಮಾಡ್ತಾ ಹೋಗಿದ್ದೀನಿ. ಸೊ ಅಕ್ಟೋಬರ್ ಮಂತಲ್ಲಿ ಇರುವಂತಹ ಕರೆಂಟ್ ಅಫೇರ್ಸ್ ಮಾತ್ರ ಈ ವಿಡಿಯೋದಲ್ಲಿ ಕವರ್ ಆಗಿರುತ್ತೆ. ಓಕೆ, ಮೊದಲನೇದು ಪ್ರಶಸ್ತಿಗಳನ್ನು ನೋಡೋಣ, ಎರಡನೇದು ಆಯ್ಕೆಗಳನ್ನು ನೋಡೋಣ, ಹೊಸದಾಗಿ ಯಾರ್ಯಾರು ನೇಮಕಾತಿಗೊಂಡಿದ್ದಾರೆ ಅವರೆಲ್ಲರನ್ನು ನೋಡೋಣ, ಮೂರನೇದಾಗಿ ಸರ್ಕಾರದ ಹೊಸ ಕಾರ್ಯಕ್ರಮಗಳನ್ನು ನೋಡೋಣ, ನಾಲ್ಕನೇದು ಭಾರತದ ಸ್ಥಾನಮಾನ ಸ್ಥಾನ ಎಷ್ಟಿದೆ ಬೇರೆ ಬೇರೆ ರ್ಯಾಂಕಿಂಗ್ ಲಿಸ್ಟ್ಗಳಲ್ಲಿ ಇಂಡೆಕ್ಸ್ಗಳಲ್ಲಿ ಅನ್ನೋದನ್ನು ನೋಡೋಣ, ಐದನೇದಾಗಿ ಕ್ರೀಡೆಗಳಲ್ಲಿ ಯಾರ್ಯಾರು ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅವರ ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡೋಣ. ಓಕೆ, ಇದೇ ಮೊದಲ ಬಾರಿಗೆ ಅಪಾಜಿ ಅಕಾಡೆಮಿಯನ್ನು ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳು ಸಿಗುತ್ತೆ ಅನ್ನೋಂಥ ವಿಶ್ವಾಸ ಕೊಡ್ತೀನಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬ್ಯಾಟನನ್ನು ಕ್ಲಿಕ್ ಮಾಡಿ ಅದರ ಮೂಲಕ ನನ್ನ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫೈ ಆಗತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಮೊದಲನೇದು ಪ್ರಶಸ್ತಿಗಳು. ಸೊ ಮೊದಲ ಪ್ರಶಸ್ತಿ 2019 ಬೂಕರ್ ಅವಾರ್ಡ್ ಘೋಷಣೆಯಾಗಿದೆ. ಸೊ 2019 ಬೂಕರ್ ಪ್ರಶಸ್ತಿಯನ್ನು ಇಬ್ಬರು ಜನರಿಗೆ ಕೊಡಲಾಗಿದೆ. ಸೊ ಮೊದಲೇದು ಮಾರ್ಗ್ರೆಟ್ ಆಟ್ವುಡ್ ಅನ್ನೋರಿಗೆ, ಅವರ ಪುಸ್ತಕ ದಿ ಟೆಸ್ಟಮೆಂಟ್ ಅನ್ನುವಂಥ ಪುಸ್ತಕಕ್ಕಾಗಿ ಮಾರ್ಗ್ರೆಟ್ ಆಟ್ವುಡ್ ಅವರಿಗೆ, ಜೊತೆಗೆ ಎರಡನೇದು ಬರ್ನಾಂಡಿನ್ ಎವರಿಸ್ಟೋ ಅನ್ನುವಂಥವರಿಗೆ ಅವರ ಬುಕ್ ಗರ್ಲ್ ವುಮೆನ್ ಅದರ್ ಅನ್ನುವಂಥ ಬುಕ್ಕಿಗೆ. ಸೊ ಇವರಿಬ್ಬರಿಗೂ ಕೂಡ 2019 ಬೂಕರ್ ಪ್ರಶಸ್ತಿ ನೀಡಲಾಗಿದೆ. ಓಕೆ, ಎರಡನೇದು ಹುರುನ್ ಇಂಡಿಯಾ 2019, ಅದು ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ ಪ್ರತಿ ವರ್ಷ ಕೂಡ. ಸೊ 2019 ಹುರುನ್ ಇಂಡಿಯಾ ಇಂಡೆಕ್ಸಲ್ಲಿ ದೇಶದ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ರ್ಯಾಂಕನ್ನು ಸಿವ್ ನಾದರ್ ಅವರು ಪಡ್ಕೊಂಡಿದ್ದಾರೆ, ಎರಡನೇದನ್ನು ಅಜಿಮ್ ಪ್ರೇಮ್ಜಿ ಅವರು, ಸೊ ಮೂರನೇ ರ್ಯಾಂಕನ್ನು ಮುಕೇಶ್ ಅಂಬಾನಿ ಅವರು ಪಡೆದುಕೊಂಡಿರ್ತಾರೆ. ಸೊ ಮೂರನೇದು ನಾಲ್ಕನೇದು ಓಕೆ, ಮುಂದಿನದಾಗಿ ಏಷ್ಯಾ ಎನ್ವಿರಾನ್ಮೆಂಟ್ ಎನ್ಫೋರ್ಸ್ಮೆಂಟ್ ಪ್ರಶಸ್ತಿ ನೀಡಲಾಗತ್ತೆ. ಸೊ ನಾಲ್ಕನೇ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ರಮೇಶ್ ಪಾಂಡೆ ಅಂತ ಸೀನಿಯರ್ IFS ಅಧಿಕಾರಿಯಾಗಿರ್ತಾರೆ. ಸೊ ಇವರಿಗೆ ಈ ವರ್ಷದ ಏಷ್ಯಾ ಎನ್ವಿರಾನ್ಮೆಂಟ್ ಎನ್ಫೋರ್ಸ್ಮೆಂಟ್ ಪ್ರಶಸ್ತಿ ಸಿಕ್ಕಿದೆ. ರೈಟ್, ಮುಂದಿನದಾಗಿ ಸೊ ಇದೇ ಮಂತಲ್ಲಿ ನೋಬೆಲ್ ಪ್ರಶಸ್ತಿಗಳು ರಿಲೀಸ್ ಆಗಿದೆ. ಸೊ ನೋಬೆಲ್ ಪ್ರಶಸ್ತಿ 2019 ವೈದ್ಯಕೀಯ ವಿಜ್ಞಾನದಲ್ಲಿ ಪಡೆದುಕೊಂಡಂಥವರು ವಿಲಿಯಂ ಜಿ ಕೆಲಿನ್ ಜೂನಿಯರ್ ಅಂತ, ಮತ್ತು ಸರ್ ಪೀಟರ್ ಜಿ ಮತ್ತು ರ್ಯಾಡ್ಕ್ಲಿಫ್ ಮತ್ತು ಗ್ರೆಗ್ ಎಲ್ ಸೆಮೆಂಜಾ. ಸೊ ಈ ಮೂರು ಜನರಿಗೂ ಕೂಡ ವೈದ್ಯಕೀಯ ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಎರಡನೇದಾಗಿ ಭೌತಶಾಸ್ತ್ರದಲ್ಲಿ ಜೇಮ್ಸ್ ಪೀಬಲ್ಸ್, ಮಿಷೆಲ್ ಮೇಯರ್, ಡಿಡಿಯರ್ ಫೆಲೋಜ್. ಸೊ ಈ ಮೂರು ಜನರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೂರನೇದಾಗಿ ರಸಾಯನಶಾಸ್ತ್ರದಲ್ಲಿ ಜಾನ್ ಗುಡ್ನಫ್, ಎಂ ಸ್ಟ್ಯಾನ್ಲಿ, ವಿಟ್ಟಿಂಗ್ಹ್ಯಾಮ್, ಅಕಿರಾ ಎಸಿನೋ. ಸೊ ಈ ಮೂರು ಜನರಿಗೆ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನಂತರ ನಾಲ್ಕನೇದು ಸಾಹಿತ್ಯದಲ್ಲಿ ಒಲ್ಗಾ ಟೊಕಾರ್ಚುಕ್. ಸೊ 2018 ಸಾಹಿತ್ಯ ಭಾಗದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. 2019 ಪೀಟರ್ ಹಾನ್ಕಿಯನ್ ಅವರವರಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ 2018 ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿರಲಿಲ್ಲ, ಹಾಗಾಗಿ ಈ ವರ್ಷ ಎರಡನ್ನೂ ಕೂಡ ಒಟ್ಟಿಗೆ ಕೊಡಲಾಗಿದೆ. ಮುಂದಿನದಾಗಿ ಶಾಂತಿ ವಿಭಾಗದಲ್ಲಿ ಸೊ ಅಬಿದ್ ಅಹಮದ್ ಅಲಿ ಅನ್ನುವಂಥ ಇಥಿಯೋಪಿಯಾದ ಪ್ರಧಾನಮಂತ್ರಿ, ಸೊ ಇವರಿಗೆ ಈ ವರ್ಷದ ಶಾಂತಿ ನೊಬೆಲ್ ಪುರಸ್ಕಾರ ಸಿಕ್ಕಿದೆ. ಯಾವ ಕಾರಣಕ್ಕಾಗಿ ಸಿಕ್ಕಿದೆ ಅಂತಂದರೆ, ಇಥಿಯೋಪಿಯಾ ಮತ್ತು ಎರಿಟ್ರಿಯಾ ಎರಡು ರಾಷ್ಟ್ರಗಳ ಮಧ್ಯೆ ಇರುವಂತಹ ಗಡಿ ವಿವಾದವನ್ನು, ಎರಡು ದಶಕಗಳ ಹಿಂದಿನಿಂದ ನಡೀತಕ್ಕಂತಹ ಗಡಿ ವಿವಾದವನ್ನು ಅತ್ಯಂತ ಶಾಂತಿ ಮತ್ತು ಸಹಕಾರಯುತವಾಗಿ ಇವರು ಬಗೆಹರಿಸಿದ್ದಾರೆ, ಕೇವಲ ಅಧಿಕಾರಕ್ಕೆ ಬಂದ ಕೆಲವು ದಿನಗಳಲ್ಲಿ. ಸೊ ಆ ಒಂದು ವಿವಾದವನ್ನು ಇತ್ಯರ್ಥಪಡಿಸಿದ್ದಕ್ಕಾಗಿ ಅವರಿಗೆ ಈ ವರ್ಷದ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ. ಜೊತೆಗೆ ಇವರು ಆಫ್ರಿಕಾದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಆಗಿರ್ತಾರೆ. ಸೊ ಅವರ ವಯಸ್ಸು 43 ವರ್ಷ ಕೇವಲ. ನಂತರ ಆರನೇದು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ನೀಡಲಾಗಿದೆ. ಸೊ ಭಾರತದ ಸಂಜಾತನಾಗಿರ್ತಕ್ಕಂತಹ ಅಭಿಜಿತ್ ಬ್ಯಾನರ್ಜಿ ಹಾಗೂ ಈಸ್ಟರ್ ಡುಪ್ಲೋ, ಅಭಿಜಿತ್ ಬ್ಯಾನರ್ಜಿ ಅವರ ಪತ್ನಿ ಈಸ್ಟರ್ ಡ್ಯೂಪ್ಲೋ ಹಾಗೂ ಮೈಕಲ್ ಕ್ರೆಮೆರ್, ಸೊ ಮೂರು ಜನರಿಗೂ ಕೂಡ ಬಡತನವನ್ನು
ನಿರ್ಮೂಲನೆ ಮಾಡುವಂಥ ಪ್ರಾಕ್ಟಿಕಲ್ ಮೆಥಡ್ಸನ್ನು ಇವರು ಹೇಳಿಕೊಟ್ಟಿದ್ದಾರೆ. ಸೊ ಆ ವಿಚಾರಕ್ಕಾಗಿ 80 ರಾಷ್ಟ್ರಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ. ಅವೆಲ್ಲವನ್ನು ಪರಿಗಣನೆ ಮಾಡಿ ಈ 3 ಜನರಿಗೂ ಕೂಡ ಅರ್ಥಶಾಸ್ತ್ರದ ವಿಭಾಗದಲ್ಲಿ ನೊಬೆಲನ್ನು ಕೊಡಲಾಗಿದೆ. ಸೊ ಇದಕ್ಕಿಂತ ಮುಂಚೆ ಅಮರ್ತ್ಯ ಸೇನ್ರವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಸಿಕ್ಕಿತ್ತು. ಅದನ್ನು ಬಿಟ್ಟರೆ ಈಗ ಎರಡನೇದಾಗಿ ಭಾರತ ಸಂಜಾತನಿಗೆ ಸಿಕ್ಕಿರುವಂಥದ್ದು ಅಭಿಜಿತ್ ಬ್ಯಾನರ್ಜಿ. ಸೊ ಈ ವಿಷಯವನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅದನ್ನು ಕೂಡ ನೀವು ಬೇಕಿದ್ದರೆ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ನಂತರ ಐದನೇದಾಗಿ ಇಂಡಿಯಾ ಟುಡೇಸ್ ಮೋಸ್ಟ್ ಪವರ್ಫುಲ್ ವುಮೆನ್ ಇನ್ ಮೀಡಿಯಾ ಅನ್ನುವಂಥ ಪ್ರಶಸ್ತಿಯನ್ನು ಕೆಲಿ ಫ್ಯೂರಿ ಅವರಿಗೆ ನೀಡಲಾಗಿದೆ. ಸೊ ಇವರು ಇಂಡಿಯಾ ಟುಡೇಸ್ನ ವೈಸ್ ಚೇರ್ಮನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಂಡಿಯಾ ಟುಡೇಸ್ ಮೋಸ್ಟ್ ಪವರ್ಫುಲ್ ವುಮೆನ್ ಇನ್ ಮೀಡಿಯಾ ಅನ್ನುವಂಥ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಆರನೇ ಓಕೆ ಮುಂದಿನದಾಗಿ 15th ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಪೀಸ್ ಪ್ರೈಸ್ 2019. ಸೊ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಗ್ರೀಟಾ ಥುನ್ಬರ್ಗ್, ಸ್ವೆಡನ್ ಮೂಲದವರಾಗಿರ್ತಾರೆ. ಆಮೇಲೆ ಡಿವಿನಾ ಮ್ಯಾಲ್ಯೂಮ್ ಅನ್ನುವಂಥವರು ಇವರು ಕ್ಯಾಮ್ರೂನ್ನವರಾಗಿರ್ತಾರೆ. ಸೊ ಇವರಿಗೆ 15th ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಪೀಸ್ ಪ್ರೈಸ್ ಸಿಕ್ಕಿರುತ್ತೆ. ಓಕೆ ಮುಂದಿನದಾಗಿ ಸೆಕೆಂಡ್ ಕ್ಯಾಟಗರಿ ಅದು ಅಪಾಯಿಂಟ್ಮೆಂಟ್ಸ್ಗಳು. ಓಕೆ ಫಸ್ಟ್ಲಿ 47th CJI ನೇಮಕ ಆಗಿರ್ತಕ್ಕಂಥವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ನೇಮಕಗೊಂಡಂಥವರು ಶರದ್ ಅರವಿಂದ್ ಬಾಬ್ಡೆಯವರು. ಓಕೆ ಆಮೇಲೆ ನೆಕ್ಸ್ಟ್ CAG ಆಗಿ ನೇಮಕಾತಿಗೊಂಡಂಥವರು ಮಿಸ್ಟರ್ JPS ಚಾವ್ಲಾ. ಮೂರನೇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಂಥವರು ಅನೂಪ್ ಕುಮಾರ್ ಸಿಂಗ್ ಅನ್ನುವಂಥವರು. ನಾಲ್ಕನೇದಾಗಿ BCCI ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರುವಂಥವರು ಸೌರವ್ ಗಂಗೂಲಿ. ಫಿಫ್ತ್ ಒನ್ ICC ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಆಯ್ಕೆ ಆದಂಥವರು ಇಂದಿರಾ ನೋಯಿ. ಸೊ ಈಸ್ ಅ ಫಸ್ಟ್ ಲೇಡಿ. ಆರನೇದು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರುವಂಥವರು ಕ್ರಿಸ್ಟಿನಾ ಲಿಗಾರ್ಡೆ. ಆಮೇಲೆ IAEA ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಆದಂಥವರು ರೆಫಿನಾ ಮರಿನೋ. ಎಂಟನೇದು ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಸೆಕೆಂಡ್ ಟರ್ಮ್ಗೆ ಆಯ್ಕೆ ಆಗಂಥವರು. ಸೊ ಎರಡನೇ ಬಾರಿಗೆ ಇಂಡೋನೇಷ್ಯಾದ ಅಧ್ಯಕ್ಷನಾಗಿ ಮುಂದುವರೆದಂಥವರು ಜೋಕೊ ವಿಡೋಡೋ. ಒಂಬತ್ತನೇದು ಪೋರ್ಚುಗಲ್ನ ಹೊಸ ಪ್ರಧಾನಮಂತ್ರಿ ಆಯ್ಕೆ ಆಗಿರ್ತಾರೆ, ಅದು ಆಂಟೋನಿಯೋ ಕೋಸ್ಟಾ. ಹದಿನೈದು ಟುನೇಷ್ಯಾದ ಹೊಸ ಪ್ರೆಸಿಡೆಂಟ್ ಕಯಾ ಸಹೀದ್ ಅನ್ನುವಂಥವರು. ಹನ್ನೊಂದನೇದು ಚೀಫ್ ಆಫ್ ಏರ್ಪೋರ್ಟ್ ಅಥಾರಿಟಿ ಇನ್ ಇಂಡಿಯಾ, ಸೊ ಅದರ ಮುಖ್ಯಸ್ಥನಾಗಿ ಆಯ್ಕೆ ಆಗಿರುವಂಥವರು ಅರವಿಂದ್ ಸಿಂಗ್. ಸೊ ಹನ್ನೆರಡನೇದು ಹರಿಯಾಣದ ಹೊಸ ಮುಖ್ಯಮಂತ್ರಿ, ಎರಡನೇ ಬಾರಿಗೆ ಇವರು ಕೂಡ ಮರು ಆಯ್ಕೆ ಆಗಿರುವಂಥವರು, ಅದು ಮನೋಹರ್ ಲಾಲ್ ಖಟ್ಟರ್. ಹದಿಮೂರನೇದು ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜೆ ಸಿ ಮುರ್ಮು ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಇದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬರಬಹುದು. ನೆಕ್ಸ್ಟ್ 14th ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್, ಅದು ರಾಧಾಕೃಷ್ಣ ಮಾಥೂರ್. ಹದಿನೈದನೇದು ಫಸ್ಟ್ ವುಮೆನ್ PM ಆಫ್ ಬೆಲ್ಜಿಯಂ, ಬೆಲ್ಜಿಯಂನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸೋಫಿ ವಿಲಿಯಮ್ಸ್ ಅನ್ನುವಂಥವರು. ಓಕೆ ನೆಕ್ಸ್ಟ್ ಕ್ಯಾಟಗರಿ ಗವರ್ಮೆಂಟ್ ಇನಿಷಿಯೇಟಿವ್ಸ್. ಸೊ ಬೋಯಿಂಗ್ 777-300ER ಇದು ಫಸ್ಟ್ ಇಂಡಿಯಾ ಸ್ಪೆಷಲ್ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಭಾರತಕ್ಕೆ ಜೂನ್ 2020 ಬರಲಿದೆ. ಸೊ ಇದು ಫಸ್ಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರತಕ್ಕಂತಹ ಫಸ್ಟ್ ಏರ್ಕ್ರಾಫ್ಟ್ ಅಂತ ನಾವು ಹೇಳ್ತೀವಿ. ಜೊತೆಗೆ ಇದು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು PM ಅವರಿಗೆ ಸರ್ವ್ ಮಾಡಲಿದೆ. ಎರಡನೇದು ಸುಮನ್ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೊಳಿಸಿದೆ. ಸೊ ಈ ಸುಮನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಫ್ರೀ ಮೆಟರ್ನಿಟಿ ಹೆಲ್ತ್ ಕೇರ್ ಬಗ್ಗೆ ಹೇಳುತ್ತೆ. ಮೊದಲ ತಾಯಿಯಾಗುವಂತಹ ವ್ಯಕ್ತಿಯವರಿಗೆ, ಮಹಿಳೆಯರಿಗೆ ಇದು ಫ್ರೀ ಆಗಿ ವೈದ್ಯಕೀಯ ಸವಲತ್ತುಗಳನ್ನು ಕೊಡುತ್ತೆ. ಜೊತೆಗೆ ಪೋಸ್ಟ್ ಡಿಲಿವರಿ ಹೆರಿಗೆ ಆದ ನಂತರ 6 ತಿಂಗಳವರೆಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಅವರು ಹೆಲ್ತ್ ಕೇರನ್ನು ಪಡೆದುಕೊಳ್ಬೋದಾಗಿದೆ. ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಇನಿಷಿಯೇಟಿವ್ ಏನಪ್ಪ ಅಂತಂದರೆ ಭಾರತ್ ಕಿ ಲಕ್ಷ್ಮಿ ಅನ್ನುವಂಥ ಒಂದು ಹೊಸ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಅದರ ರಾಯಭಾರಿಗಳನ್ನಾಗಿ ದೀಪಿಕಾ ಪಡ್ಕೋನ್ ಮತ್ತು PV ಸಿಂಧು ಅವರನ್ನು ಆಯ್ಕೆ ಮಾಡಿದ್ದಾರೆ.
ನಾಲ್ಕನೇದು, ಒಡಿಶಾ ಸರ್ಕಾರ ಇತ್ತೀಚೆಗೆ ಯುನಿಸೆಫ್ ಜೊತೆಗೆ ಒಂದು ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿದೆ, ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ. ಅದು ಸೇಫ್ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ, ಕುಡಿಯುವ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ಜೊತೆಗೆ ನೀರಿನ ಪೂರೈಕೆಗೆ ಸಂಬಂಧಪಟ್ಟಂತೆ ಒಡಿಶಾ ಸರ್ಕಾರ ಇದ್ದಿದ್ದು ಯುನಿಸೆಫ್ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ರೈಟ್, ಇವಿಷ್ಟು ಹೊಸ ಅಕ್ಟೋಬರ್ ಮಂತಲ್ಲಿ ಆದಂತಹ ಹೊಸ ಸರ್ಕಾರದ ಬೆಳವಣಿಗೆಗಳು. ರೈಟ್, ನೆಕ್ಸ್ಟ್ ಕ್ಯಾಟಗರಿ, ನೆಕ್ಸ್ಟ್ ಕ್ಯಾಟಗರಿ ಅದು ರ್ಯಾಂಕಿಂಗ್ಸನ್ನು ನೋಡೋಣ. ಸೊ ಫಸ್ಟ್, ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರುವಂಥದ್ದು ಬೆಲಾರಸ್. ಇಂಡಿಯಾದ ರ್ಯಾಂಕಿಂಗ್ 102. ಸೊ ಸೆಕೆಂಡ್, ಫಸ್ಟ್ ಗ್ಲೋಬಲ್ ಹೆಲ್ತ್ ಇಂಡೆಕ್ಸ್, ಅದರಲ್ಲಿ ಫಸ್ಟ್ ಸ್ಥಾನದಲ್ಲಿರೋದು ಅಮೇರಿಕಾ, 57th ರ್ಯಾಂಕಲ್ಲಿರೋದು ಭಾರತ. ಥರ್ಡ್ ಒನ್, ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ 2019. ಸೊ ಇದನ್ನು ಜಾರಿ ಮಾಡುವಂಥ ಸಂಸ್ಥೆ ನೀತಿ ಆಯೋಗ. ಸೊ ಈ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂತಹ ಈ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ಫಸ್ಟ್ ರ್ಯಾಂಕಲ್ಲಿರುವಂತಹದ್ದು ನಮ್ಮ ಕರ್ನಾಟಕ, ಎರಡನೇದು ತಮಿಳುನಾಡು, ಮೂರನೇದು ಮಹಾರಾಷ್ಟ್ರ. ನಾಲ್ಕನೇದು ಫ್ರೋಬ್ಸ್ ಇಂಡಿಯನ್ ರಿಚ್ ಲಿಸ್ಟ್ 2019. ಸೊ ಪ್ರೋಪ್ಸ್ ನಿಯತಕಾಲಿಕೆ ಏನಿದೆಯಲ್ಲ, ಇದು ಅತ್ಯಂತ ಶ್ರೀಮಂತರ ಪಟ್ಟಿಯನ್ನು ಪ್ರತಿ ವರ್ಷ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಈ ವರ್ಷ 2019 ಪ್ರೋಪ್ಸ್ ನಿಯತಕಾಲಿಕೆಯ ಪಟ್ಟಿಯಲ್ಲಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಂಥವರು ಮುಕೇಶ್ ಅಂಬಾನಿ. ಇಟ್ಸ್ 12th ಕಾನ್ಸಿಕ್ಯೂಟಿವ್ ಟೈಮ್ ಅಂತ ಹೇಳ್ತೀವಿ ನಾವು, 12ನೇ ಬಾರಿಗೆ ಇದೇ ಸ್ಥಾನದಲ್ಲಿ ಮುಕೇಶ್ ಅಂಬಾನಿ ಅವರು ಮುಂದುವರಿತಾ ಇದ್ದಾರೆ. ನೆಕ್ಸ್ಟ್ 15th, 5th ಒನ್, ಹ್ಯಾಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2019. ಇದರಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರುವಂಥದ್ದು ಜಪಾನ್ ಮತ್ತು ಸಿಂಗಾಪುರ್, ಆಮೇಲೆ ಭಾರತ ಇದರಲ್ಲಿ 82ನೇ ರ್ಯಾಂಕಲ್ಲಿದೆ. 6th ಒನ್, ಮಿಲ್ಟ್ರಿ ಸ್ಟ್ರೆಂಗ್ತ್ ರ್ಯಾಂಕಿಂಗ್ 2019. ಸೊ ಇದರಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರುವಂಥದ್ದು ಅಮೇರಿಕಾ, 4th ರ್ಯಾಂಕಲ್ಲಿ ಇರೋದು ಇಂಡಿಯಾ. ನೆಕ್ಸ್ಟ್ ಒನ್, 6th ಒನ್, ಮಿಲಿಟರಿ ಸ್ಟ್ರೆಂಗ್ತ್ ರ್ಯಾಂಕಿಂಗ್ 2019. ಸೊ ಇದರಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರೋದು USA, 4th ರ್ಯಾಂಕಲ್ಲಿ ಇರೋದು ಇಂಡಿಯಾ. ನೆಕ್ಸ್ಟ್ 7th ಒನ್, ಗೋಲ್ಡನ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಮೇನ್. ಸೊ ಇದನ್ನು ಬಿಡುಗಡೆ ಮಾಡೋದು ವರ್ಲ್ಡ್ ಎಕಾನಮಿಕ್ ಫೋರಮ್. ಸೊ ಇದರಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರುವಂಥದ್ದು ಸಿಂಗಾಪುರ್, ಆಮೇಲೆ 68th ರ್ಯಾಂಕಲ್ಲಿ ಇರೋದು ಇಂಡಿಯಾ. ನೆಕ್ಸ್ಟ್ ಕ್ಯಾಟಗರಿ ಆ್ಯಂಡ್ ಲಾಸ್ಟ್ ಕ್ಯಾಟಗರಿ ಸ್ಪೋರ್ಟ್ಸ್. ಸೊ ಫಸ್ಟ್ ಒನ್, 11th AIBA ವುಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ರಷ್ಯಾದಲ್ಲಿ ನಡೆಯಿತು. ಸೊ ಇದರಲ್ಲಿ ಮಂಜು ರಾಣಿ ಅನ್ನುವಂಥವರು ಸಿಲ್ವರ್ ಮೆಡಲನ್ನು ಪಡೆದುಕೊಂಡಿರ್ತಾರೆ. ಎರಡನೇದು ಗೋಲ್ಡನ್ ಶೂ ಅವಾರ್ಡ್. ಸೊ 6th ಟೈಮ್ ಇದು ಅವಾರ್ಡನ್ನು ಲಿಯೋನಲ್ ಮೆಸ್ಸಿ ಅವರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಇದು ವೆರಿ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾ ಇರ್ತಾರೆ ಈ ಪ್ರಶ್ನೆಯನ್ನು. ಮೂರನೇದು 9th ಯುನೆಕ್ಸ್ ಡಚ್ ಓಪನ್ ನೆದರ್ಲ್ಯಾಂಡ್ನಲ್ಲಿ ನಡೆಯಿತು. ಸೊ ಇದರಲ್ಲಿ ಮೆನ್ಸ್ ವಿಭಾಗದಲ್ಲಿ ಮೆನ್ಸ್ ಸಿಂಗಲ್ ಚಾಂಪಿಯನ್ನಾಗಿ ಹೊರಹೊಮ್ಮಿದವರು ಲಕ್ಷ್ಯ ಸೇನ್ ಅನ್ನುವಂಥವರು. ನಾಲ್ಕನೇದು ವರ್ಲ್ಡ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಮುಂಬೈನಲ್ಲಿ ನಡೆಯಿತು. ಸೊ ಇದರಲ್ಲಿ ಗೋಲ್ಡ್ ಪದಕ ಮೆಡಲನ್ನು ಪಡೆದುಕೊಂಡಂಥವರು ಪಿ ಪ್ರಜ್ಞಾನಂದ್. 5th ಒನ್, ಬಹರೇನ್ ಇಂಟರ್ನ್ಯಾಷನಲ್ ಸಿರೀಸ್ 2019 ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥದ್ದು. ಸೊ ಇದರಲ್ಲಿ ಮೆನ್ಸ್ ಸಿಂಗಲ್ ಟೈಟಲನ್ನು ತಮ್ಮದಾಗಿಸಿಕೊಂಡಂಥವರು ಪ್ರಿಯಾಂಶು ರಾಜ್ವತ್. 6th ಒನ್, ವಿಜಯ್ ಹಜಾರೆ ಟ್ರೋಫಿ 2019 ಮತ್ತು 2020. ಸೊ ಇದನ್ನು ಗೆದ್ದಿದ್ದು ಕರ್ನಾಟಕ. 7th ಒನ್, ಟೋಕಿಯೋ ಒಲಿಂಪಿಕ್ಸ್ 2020, ಇದರಲ್ಲಿ ಗೋಲ್ಡ್ ಮೆಡಲನ್ನು ಪಡೆದುಕೊಂಡಂಥವರು ಶಿವಥಾಪ ಪೂಜಾರಾಣಿ ಮತ್ತು ಸಿಲ್ವರ್ ಮೆಡಲ್ ಪಡ್ಕೊಂಡಂಥವರು ಆಶೀಶ್ ಚೌಧರಿ. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಮೊದಲ ಬಾರಿಗೆ ನಾನು ಕರೆಂಟ್ ಅಫೇರ್ಸ್ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ ನಿಮ್ಮ ರಿಕ್ವೆಸ್ಟ್ ಮೂಲಕ. ಸೊ ಇದರಲ್ಲಿ ನಿಮಗೆ ಸಜೆಷನ್ಗಳನ್ನು ಆಲ್ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ನೀವು ಕೊಟ್ಟಂಥ ಸಜೆಷನ್ಗಳನ್ನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.